ನಾನಾರು ಕಶ್ಯಪ ಬ್ರಹ್ಮನ ಮಗ ಪಿತಿಗರ್ಭ ಸಂಜಾತ ಏನು ಪಾರ್ಥ ಚೆಂಗಣ್ಣಿನಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ನಾವು ಕದಂಬರು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ನನಗೆ ಬಹಳ ಇಷ್ಟ ಆಗಿರೋ ಚಿತ್ರ ಅಂದರೆ ಅಪ್ಪಾಜಿ ಅವರ 183ನೇ ಚಿತ್ರ ಅದು ಕನ್ನಡ ಚಿತ್ರರಂಗದ 816th ಮೂವಿ ಹೆಸರು ಕವಿರತ್ನ ಕಾಳಿದಾಸ 1983ಅಲ್ಲಿ ಬಿಡುಗಡೆ ಆಗಿರೋದು ಚಿತ್ರನ ನಾನು 13 ವರ್ಷದ ಬಾಲಕ ಆಗಿದ್ದಾಗ ನೋಡಿದ್ದು ಬಹಳ ಚೆನ್ನಾಗಿ ಜ್ಞಾಪಕ ಇದೆ ಕವಿರತ್ನ ಕಾಳಿದಾಸನ ನಾನು ಮೆಜೆಸ್ಟಿಕಲ್ಲಿ ನೋಡಿದೆ ನಮ್ಮ ಎಂಟೈರ್ ಫ್ಯಾಮಿಲಿ ಜೊತೆ ಅದು ನಾನು ಫಸ್ಟ್ ಟೈಮ್ ನೋಡಿದಾಗ ನಮ್ಮ ಅಂಕಲ್ಸು ಆಂಟೀಸು ನಮ್ಮ ತಂದೆ ತಾಯಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಮ್ಮ ಕಸಿನ್ಸ್ ಜೊತೆ ಎಲ್ಲ ನೋಡಿದಾಗ ವಾಪಸ್ ಬಂದಾದಮೇಲೆ ಸಂಭ್ರಮನೇ ಎಲ್ಲ ಡೈಲಾಗ್ಸು ಜ್ಞಾಪಕ ಇರ್ತಿತ್ತು ನಮಗೆ ಎಲ್ಲ ಒಬ್ರಿಗೆ ಒಂದು ಜ್ಞಾಪಕ ಇರೋದು ಇನ್ನೊಂದು ಡೈಲಾಗ್ ಇನ್ನೊಬ್ಬರು ಜ್ಞಾಪಕ ಇರೋದು ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಏ ಕರಿಯ ಏ ಕಾಳ ಅಂತೆಲ್ಲ ನಾವು ಹಾಡು ಹೇಳ್ಕೊಂಡು ಇದು ಏನು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಅಂತ ಹಾಡ್ತಾನೇ ಇದ್ವಿ ದಿನನಿತ್ಯ ಅದು ಫಸ್ಟ್ ಹಾಫ್ ಇದೆಯಲ್ಲ ಆ ಫಸ್ಟ್ ಹಾಫು ಅನ್ಬಿಲೀವಬಲ್ ಅಪ್ಪಾಜಿ ನಮ್ಮನ್ನು ಕನ್ವಿನ್ಸ್ ಮಾಡಿಬಿಡ್ತಾರೆ ದಟ್ ಅವ್ರಿಗೆ ವಿದ್ಯೆ ಬಹಳ ದೂರ ಅಂತ ಅವರು ನಮ್ಮ ಥರ ನಾವು ಮಕ್ಕಳು ಹೆಂಗೆ ಆಡ್ತೀವೋ ಆ ಥರ ಮುಗ್ಧತೆಯಿಂದ ಅವರು ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ ಲೆಕ್ಕ ಹಾಕಿ ಆ ಟೈಮಲ್ಲಿ ಅವರಾಗಲೇ 183 ಫಿಲಮ್ ಮಾಡಿದರು ಅಂಥ ಒಂದು ಹೀರೋ ತುಂಬ ಇನ್ನೋಸೆಂಟಾಗಿ ತುಂಬ ಕಾಮಾಗಿ ಒಂದು ಹಳ್ಳಿ ಹುಡುಗನ ಒಂದು ಕುರುಬನ ಒಂದು ಪೆದ್ದ ಲಕ್ಷಣ ತೋರಿಸ್ತಾ ಇರ್ತಾರಲ್ಲ ಅದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನಮಗಂತೂ ಫಸ್ಟ್ ಹಾಫಲ್ಲಿ ನಾವು ಗ್ಯಾರಂಟಿ ಇದೆ ಅಪ್ಪಾಜಿ ಹೀಗೆ ಅಂತ ನಾವೆಲ್ಲ ಮಕ್ಕಳು ಓ ಇವ್ರು ನಮ್ಮ ಥರ ಅಂತ ಅಂದ್ಕೊಂಡಿದ್ವಿ ಆದಮೇಲೆ ನಾನು ಆ ಫಿಲಮ್ನ ಒಂದು 4-5 ಸತಿ ನೋಡಿದೆ ಪುಸ್ತಕ ಬರೀಬೇಕಾದ್ರೆ ಒಂದು ಸತಿ ನೋಡಿದೆ ಆಮೇಲೆ ಇನ್ ಬಿಟ್ವೀನ್ ನನ್ನ ಗ್ರೋಯಿಂಗ್ ಅಪ್ ಇಯರ್ಸಲ್ಲಿ ನಾನು ಒಂದು 2 ಸತಿ ನೋಡಿರೋ ಜ್ಞಾಪಕ ಇದೆ ಆವಾಗ ನನಗೆ ಫಸ್ಟ್ ಹಾಫ್ ಅಂತೂ ನನಗೆ ಇದು ನೆನಪುಗಳಿತ್ತಲ್ಲ ನನ್ನ ಫ್ಯಾಮಿಲಿಯೊಂದಿಗೆ ನಾವೆಲ್ಲ ಇದೆಲ್ಲ ಹಾಡು ಹೇಳಿದ್ದಾರೆ ಅದೆಲ್ಲ ನನಗೊಂದು ರೆಫರೆನ್ಸ್ ಪಾಯಿಂಟ್ ಕೊಡ್ತು ಬಟ್ ನಾನು ತುಂಬಾ ಇದು ಐ ವಾಸ್ ಮೆಸ್ಮರೈಸ್ಡ್ ಟ್ರಾನ್ಸ್ಫಿಕ್ಸ್ಡ್ ಬೈ ಅಪ್ಪಾಜಿ ಇನ್ ದ ಸೆಕೆಂಡ್ ಹಾಫ್ ನಾನು ಸ್ವಲ್ಪ ವಯಸ್ಸಾದಮೇಲೆ ಆ ಒಂದು ಕ್ಯಾರೆಕ್ಟರ್ನ ಈ ಒಂದು ಕ್ಯಾರೆಕ್ಟರ್ ಆದಮೇಲೆ ಅದನ್ನು ನಿಭಾಯಿಸೋದಿದೆಯಲ್ಲ ಅದು ಯಾವ ರೀತಿ ಸಾಧ್ಯ ಐ ಟೀಚ್ ಮೂವೀಸ್ ಇನ್ ಮಣಿಪಾಲ್ ಯೂನಿವರ್ಸಿಟಿ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಸ್ಟೂಡೆಂಟ್ಸ್ಗೆ ಅವಾಗ ನಾವು 5 ವಿಷಯಗಳನ್ನ ಹೇಳ್ತೀವಿ ಥೀಮ್ ಪ್ಲಾಟ್ ಲೊಕೇಶನ್ ಸೆಟ್ಟಿಂಗ್ ಆ್ಯಂಡ್ ಕ್ಯಾರೆಕ್ಟರ್ ಅಂತ ಇದರಲ್ಲಿ ಕ್ಯಾರೆಕ್ಟರ್ ಇದೆ ನೋಡಿ ಒಂದು ಮೂವಿಲಿ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಇರುತ್ತಲ್ಲ ಆ ಫಸ್ಟ್ ಹಾಫಲ್ಲಿ ಅಪ್ಪಾಜಿ ನಮಗೆ 100% ವಿದ್ಯೆಗೆ ಅವ್ರಿಗೆ ಏನು ಕನೆಕ್ಷನ್ ಇಲ್ಲ ಅಂತ ಬಟ್ ಸೆಕೆಂಡ್ ಹಾಫಲ್ಲಿ ಅವರು ತೋರಿಸೋ ಪಾಂಡಿತ್ಯ ಆ ಮೂವಿ ಇಟ್ ಈಸ್ ಅ ಮಾಸ್ಟರ್ ಕ್ಲಾಸ್ ಇನ್ ಆ್ಯಕ್ಟಿಂಗ್ ಒಬ್ಬರು ಆ್ಯಕ್ಟರ್ ಯಾವ ರೇಂಜಲ್ಲಿ ಒಂದು ಪೋರ್ಟ್ರೇಯಲ್ ಕೊಡ್ಬೋದು ಸ್ಟಾರ್ಟಿಂಗ್ ಫ್ರಮ್ -100 ಆ್ಯಂಡ್ ಗೋಯಿಂಗ್ ಟು 1000 ಆ ಥರ ತೋರಿಸಿರೋದು ಇಟ್ ಈಸ್ ಅಮೇಝಿಂಗ್ ಇದನ್ನು ನಾನು ಅಮ್ಮನ ಜೊತೆ ಡಿಸ್ಕಸ್ ಮಾಡಿದೆ ಅಮ್ಮನಿಗೆ ನಾನು ಹೇಳಿದೆ ಅಮ್ಮ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕೇಳಿದೆ ಆವಾಗ ಅವರು ಹೇಳಿದ್ರು ನನಗೆ ಕವಿರತ್ನ ಕಾಳಿದಾಸ ನಮ್ಮ ಯಜಮಾನರು ಮಾಡಿರೋದಂತೂ ತುಂಬಾ ಇಷ್ಟ ಅಂತ ಹೇಳಿದರು ನನಗೆ ತುಂಬ ಖುಷಿ ಆಯಿತು ಆಮೇಲೆ ನಾನು ಹೇಳಿದೆ ಅಮ್ಮ ನನಗೂ ತುಂಬ ಇಷ್ಟ ಆ ಮೂವಿ ನನಗಂತೂ ನಂಬಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಅವರು ಆ ಪಾಂಡಿತ್ಯನ ಅವರು ತೋರಿಸಿದ್ರೆ ಅವ್ರಿಗಿಂತ ಒಂದು ಲರ್ನಡ್ ಪರ್ಸನ್ ಇಲ್ಲ ಅಂತ ನಮಗೂ ಅನಿಸತ್ತೆ ಅದನ್ನು ನಾನು ಯಾವತ್ತೂ ಮರೆಯಲ್ಲ ಐ ವಿಲ್ ಆಲ್ವೇಸ್ ರಿಮೆಂಬರ್ ಅಪ್ಪಾಜಿಸ್ ರೋಲ್ ನನಗೆ ಅಪ್ಪಾಜಿ ಅಂದರೆ ಕವಿರತ್ನ ಕಾಳಿದಾಸ ಇಮ್ಮಿಡಿಯೇಟಾಗಿ ಜ್ಞಾಪಕ ಬರ್ತಾರೆ ಅಂತ ಹೇಳಿದೆ ಅಪ್ಪಾಜಿಯವರ 44ನೇ ಚಿತ್ರ 134ನೇ ಚಿತ್ರ ಕನ್ನಡ ಚಿತ್ರರಂಗದ್ದು ಅದರ ಹೆಸರು ಸತೀಶಕ್ತಿ ಅಂತ 1963ಅಲ್ಲಿ ರಿಲೀಸ್ ಆಗಿದೆ ಅದರ ಬಗ್ಗೆ ನಾನೊಂದು ವಿಷಯನ ನಿಮ್ಗೆ ಹೇಳ್ತೀನಿ ಆ ಫಿಲಮ್ ನನಗೆ ತುಂಬ ಇಷ್ಟ ಯಾಕೆ ಅಂದರೆ ಆ ಫಿಲಮ್ ಪೂರ್ತಿ ನೋಡಿ ಅಪ್ಪಾಜಿಗೆ 2 ಕ್ಯಾರೆಕ್ಟರ್ ಇರುತ್ತೆ ಡಬಲ್ ಆ್ಯಕ್ಟಿಂಗು ಅಣ್ಣ ತಮ್ಮ ಇಬ್ಬರು ರಾಜರು ಆದರೆ ಎಂಡಿಂಗ್ ಇದೆಯಲ್ಲ ಎಂಡಿಂಗಲ್ಲಿ ಒಂದು ಡೈಲಾಗ್ ಇದೆ
ಆ ಡೈಲಾಗು ಅಪ್ಪಾಜಿ ಹೇಳೋದನ್ನು ನಾನು ನೋಡಿದಾಗ ನನಗೆ ಒಂಥರ ಆಶ್ಚರ್ಯ ಆಯಿತು. ಏನಂದರೆ ಅಪ್ಪಾಜಿ ಹೇಳ್ತಾರೆ ಅವ್ರ ಬ್ರದರ್ಗೆ, ನಿನ್ನ ರಾಜ್ಯ ಅನ್ಸೋತಿದ್ಯಾ, ಇದನ್ನು ಸೋತಿದ್ಯಾ, ಎಲ್ಲ ಸೋತಿದ್ಯಾ, ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡು ನೀನು ಅಂತ. ಅವ್ರ ಒಂದು ಸ್ವಂತ ಬ್ರದರ್ಗೆ ಹೇಳ್ತಾರೆ. ಅದು ಅವ್ರು ಹೇಳೋ ರೀತಿ ಹೆಂಗಿರುತ್ತೆ ಅಂದರೆ ಬಹಳ ಒಂದು ವಿಲನಸ್ ಶೇಡ್ ಇರುತ್ತೆ. ಅದು ಅಪ್ಪಾಜಿ ಆ ಥರ ಒಂದು ಪಾತ್ರ ಮಾಡಿರೋದು ನಾನು ಯಾವತ್ತೂ ನೋಡಿಲ್ಲ. ಸೊ ನನಗೆ ಅದು ತುಂಬ ಮೈಂಡ್ಗೆ ಅದು ತಾಕ್ತು. ಆವಾಗ ನಾನು ಅಪ್ಪಾಜಿ ಆವಾಗಲೇ ಹೋಗ್ಬಿಟ್ಟು ಕೇಳಿದೆ ಅವ್ರಿಗೆ, ಅಪ್ಪಾಜಿ ನಾನು ನಿಮ್ಮ ಸತಿ ಶಕ್ತಿ ಫಿಲಮ್ ನೋಡಿದೆ, ಅದು ಯಾವ ರೀತಿಯಲ್ಲಿ ನೀವು ಆ ವಿಲನಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ, ಆ ಬ್ರದರ್ ಇದ್ದಾನಲ್ಲ ಬ್ಯಾಡ್ ಬ್ರದರು, ಅವ್ರ ಕ್ಯಾರೆಕ್ಟರ್ ನೀವು ಹೆಂಗೆ ಮಾಡಿದ್ದೀರಾ ಅಂದರೆ ನಾನು ಒಂದು ಸ್ವಲ್ಪ ಐ ಗಾಟ್ ಶೇಕನ್ ಅಂತ ಹೇಳಿದೆ. ಆವಾಗ ಅಪ್ಪಾಜಿ ಏನು ಹೇಳಿದ್ರು ಗೊತ್ತಾ, ಅವ್ರು ಹೇಳಿದ್ರು, ಪ್ರಕೃತಿ ಅವರೇ ನೀವು ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅಂದರೆ ನೀವು ಸುಬ್ಬಯ್ಯ ನಾಯ್ಡು ಆ ಪಾತ್ರನ ನಿರ್ವಹಿಸಿರೋದು ನೋಡಿಲ್ಲ, ಅದಕ್ಕೆ ನೀವು ನನ್ನನ್ನು ಹೊಗಳ್ತಾ ಇದ್ದೀರಾ. ನೀವೇನಾರೋ ಅವರು ಆ ಪಾತ್ರ ಮಾಡಿರೋದನ್ನು ನೋಡಿಬಿಟ್ಟಿದ್ದಿದ್ರೆ ನೀವು ಹೇಳ್ತಾ ಇದ್ರಿ ಅಯ್ಯೋ ಇವ್ರು ಚೆನ್ನಾಗಿ ಮಾಡಿಲ್ಲ ಅಂತ. ಅಷ್ಟು ಇವಾಗ ಯೂಶ್ವಲಿ ಇವಾಗ ಏನಾಗುತ್ತೆ ಅಂದರೆ ನನಗೆ ಆವಾಗ ಅದು ದೊಡ್ಡ ಪಾಠ ಆಯಿತು ನನಗೆ. ಯಾಕೆ ಅಂದರೆ ನನಗೆ ಆವಾಗ ಒಂದು 20 years 26 years ಏನೋ ಇತ್ತು ಆಗಿನ ಕಾಲದಲ್ಲಿ. ಆ್ಯಂಡ್ ಎಟ್ ದ ಏಜ್ ಆಫ್ 20-26 ನಾವೆಲ್ಲ ಹೆಂಗಿರ್ತೀವಿ ಅಂದರೆ ಯಾರೋ ಬಂದುಬಿಟ್ಟು, ಓ ನೀವು ಅದು ರೇಸ್ ಮಾಡಿದ್ದು ಅಂದ, ಹಾಂ ಹಾಂ ನಾನೇ ಮಾಡಿದ್ದು, ನಾನೇ ರೇಸ್ ಮಾಡಿದ್ದು, ಓ ನೀವೇನಾದ್ರು, ಹಾಂ ಹೌದೌದು ನಾನೇ ಅಂತ. ಅದೊಂದು ಅಹಂ ಇರುತ್ತಲ್ಲ. ಆದರೆ ನಾನು ಅಪ್ಪಾಜಿನ ಎಷ್ಟೋ ಸತಿ ಮೀಟ್ ಮಾಡಿದಾಗ, ನಾನು ಪ್ರತಿ ಸತಿ ಅವ್ರ ಜೊತೆ ನಾನು ಏನಾದರೂ ಡಿಸ್ಕಸ್ ಮಾಡಿದಾಗ ಅವರಿಂದ ನಂಗೆ ಅರ್ಥ ಆಗಿದ್ದೇನೆಂದರೆ ಅವರು ಎವ್ರಿ ಟೈಮ್ ಅವ್ರು ಏನೋ ಒಂದು ಗ್ರೇಟ್ ಮಾಡಿದ್ದಾರೆ ಅಂತ ನಾವು ಅದನ್ನು ತೋರಿಸಿದಾಗ ಅವರು ನಿಜವಾಗ್ಲೂ ಹೀ ಯೂಸ್ಡ್ ಎ ರೆಫರೆನ್ಸ್ ಪಾಯಿಂಟ್ ಫ್ರಮ್ ಹಿಸ್ ಪಾಸ್ಟ್ ವೇರ್ ಯಾರೋ ಅದನ್ನು ಮಾಡಿ ತೋರಿಸಿದ್ದನ್ನು ಅವರು ಜ್ಞಾಪಿಸ್ಕೊಳ್ತಾ ಇದ್ದರು, ಅವ್ರ ಕ್ರೆಡಿಟ್ನ ಅದಕ್ಕೆ ಕೊಡ್ತಾ ಇದ್ದರು, ನಾಟ್ ಟು ಹಿಮ್ಸೆಲ್ಫ್. ಸೊ ಅದು ನನಗೆ ತುಂಬ ಒಂದು ದೊಡ್ಡ ಲೆಸನ್ ಆಯಿತು. ಅದಾದಮೇಲೆ ನಾನು ಅಂದ್ಕೊಂಡೆ ನಾನು ಇನ್ಮೇಲಿಂದ ಅಪ್ಪಾಜಿ ಥರ ಇರಬೇಕು, ಆ ಥರ ನಾನು ಯಾರೋ ಏನಾರೋ ಹೇಳಿದಾಗ ಐ ಶುಡ್ ರಿಮೆಂಬರ್ ನಮಗೆ ಯಾರೋ ಏನೋ ಹೇಳ್ಕೊಟ್ಟಿದ್ದರಿಂದ ನಾವು ಇದನ್ನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ. ಆದರೆ ಅಪ್ಪಾಜಿ ಆ ಕ್ಯಾರೆಕ್ಟರಲ್ಲಿ ಒಂದು ಇದಿದೆ, ಏನೋ ಒಂದು ಗಡ್ಡ ಮತ್ತು ಒಂದು ವೆರಿ ಏನೋ ವೆರಿ ಕ್ರೂಯಲ್ ಲುಕ್ ಕೊಡ್ತಾರೆ. ಅದನ್ನು ಒಂದು ಫೋಟೋನ ವಿ ಹ್ಯಾವ್ ಯೂಸ್ಡ್ ಇಟ್ ಫಾರ್ ದ ಬುಕ್. ಅದು ನಾನು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆ ಫೋಟೋನ ನೀವು ಸಹಜವಾಗಿ ಎಲ್ಲೂ ನೋಡಲ್ಲ, ಬಟ್ ಅದು ಅಪ್ಪಾಜಿ ಅವರ ಒಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್, ಆ ರೇಂಜನ್ನು ಅವರು ಸಾಧಿಸ್ಬೋದು ಅನ್ನೋದನ್ನು ತೋರಿಸಿ ಅದು ಕೂಡ ಒಂದು ಮಾಸ್ಟರ್ ಕ್ಲಾಸ್ ತೊಗೊಂಡ್ಬಿಟ್ಟಿದ್ದಾರೆ.